ಸೆಂಟ್ರಲ್ ಜೈಲು ಕೇಂದ್ರೀಯ ಕಾರಾಗೃಹ ಇದೆಯಲ್ಲ ಅಲ್ಲೋಗಿ ಅಲ್ಲಿ ಕೈದಿಗಳಿಗೆ ಮನಪರಿವರ್ತನೆ ಅಂತ ಒಂದು ಶೋ ಮಾಡಿದೆ. ನಮ್ಗೆ ಏನಪ್ಪ ಗೊತ್ತಾಗಿದ್ದು ಅಂತಂದ್ರೆ, ಯಾರಿಗೆ ಲಾಯರ್ ನೀಡಕ್ಕೆ ದುಡ್ಡಿಲ್ಲ ಅವ್ರು ಮಾತ್ರ ಇರ್ತಾರೆ. ದುಡ್ಡಿದ್ದು ಲಾಯರ್ ಇತ್ತು ಅಂತ ನೀವು ಈಚೆ ಇರ್ತೀರಿ. ಸೊ ಅವ್ರು ಬಡವರೇ ಪಾಪ. ಹಂಗ್ ನೋಡಕ್ ಹೋದ್ರೆ ಅಲ್ಲಿ ಒಳಗಡೆ ಇರೋಕಿನ ಈಚೆ ಕಡೆನೆ ಜಾಸ್ತಿ ಇದೆ ಕೈದಿಗಳು. ಆಯ್ತಾ, ದೊಡ್ಡ ಬಾಕ್ಸ್, ಆ ಬಾಕ್ಸ್ ಒಳಗಡೆ ನನಗೆ ಬೇಡಿ ಹಾಕ್ಬಿಟ್ರು. ಯಾರು ಅಲ್ಲೇ ಇದ್ರು, ಯಾರು ಇನ್ಸ್ಪೆಕ್ಟರ್ ಸೆಂಟ್ರಲ್ ಜೈಲ್ ಅಲ್ಲಿ ಬೇಡಿ ಹಾಕಿ ಲಾಕ್ ಹಾಕಿ ಒಂದು ಬಾಕ್ಸ್ ಎಲ್ಲ ಹಾಕಿದ್ರು. ಅದ್ರ ಮೇಲೆ ಮುಚ್ಚಳ ಮುಚ್ಚಿ ನಾಲ್ಕು ಕಡೆ ಬೀಗ ಹಾಕಿ, ಆಯ್ತಾ, ಬೀಗಿದ್ಕೆ ಅವರೇ ಇಟ್ಕೊಂಡ್ರು. ಆಮೇಲೆ ಮೇಲ್ಗಡೆ ಬಾಕ್ಸ್ ಮೇಲ್ಗಡೆ ಒಂದು ಲೇಡಿ ನಮ್ಮ ಅಸಿಸ್ಟೆಂಟ್ ಬಂದು ಒಂದು ದೊಡ್ಡ ಬಟ್ಟೆ ತಗೊಂಡು ಹಿಂಗೆ ಇಟ್ಕೊಂಡು 1, 2, 3 ಎಂದು ಬಿಟ್ಟಿದ ತಕ್ಷಣ ನಾನು ಬಂದ್ಬಿಟ್ಟಿದ್ದೆ. ಪೊಲೀಸ್ ನ್ಯೂಸ್ ಅಂತ ಅವಾಗೊಂದು ಪೇಪರ್ ಬರೋದು, ಅದರಲ್ಲಿ 2 ಪೇಜ್ ಹಾಕ್ಬಿಟ್ಟಿದ್ರು ಬರೀ ಶೋ ಬಗ್ಗೆ. ಇಲ್ಲಿ ರೋಡಲ್ಲಿ ಹೋಗೋದು ವೆಹಿಕಲ್ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ, ಅದು ಯಾವಾಗ ಟಿ ವಿ ಬಂತು ಒಬ್ರು ಇರಲ್ಲ, ಎಲ್ಲ ಖಾಲಿ ರೋಡ್. ಓಕೆ ಸರ್, ಹಾಗಿದ್ರೆ ನೆಕ್ಸ್ಟ್ ನಿಮ್ಮ ಒಂದು ಈ ಒಂದು ಸಾಮಾಜಿಕ ಕಳಕಳಿ ಒಂದು ಶೋಗಳಿದೆಯಲ್ಲ, ಸೊ ಇದ್ರ ಬಗ್ಗೆ ನಮ್ಗೆ ಇನ್ನೂ ತಿಳ್ಕೊಳ್ಬೇಕು ಅಂತ ಕುತೂಹಲ ಇದೆ. ಸೊ ಅದು ಎಲ್ಲೆಲ್ಲಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಎಲ್ಲೆಲ್ಲಿ ಕಾರಣಗಳು ಸಿಕ್ಕತ್ತೆ, ಎಲ್ಲೆಲ್ಲಿ ತೊಂದರೆಗಳಿದೆ ಅದನ್ನೇ ನಾನು ಏನು ಮಾಡ್ತೀನಿ ಶೋ ಮಾಡ್ಕೊತೀನಿ. ನೋಡಿ, ಯಾವಾಗ ಡೆಂಗ್ಯೂ ಜ್ವರ ಚಿಕನ್ ಗುನ್ಯ ಅಂತ ಬರುತ್ತೆ, ಅದು ಯಾವಾಗ ಬರುತ್ತೆ ಅಂದರೆ ಮಳೆಗಾಲ ಶುರು ಆದಾಗ ಶುರು ಆಗುತ್ತೆ ಅದು. ಯಾಕಂದ್ರೆ ಈ ಒಂದು ಸೊಳ್ಳೆ ಇದೆಯಲ್ಲ, ಮೋಸ್ಟ್ ಡೇಂಜರಸ್, ಇಡಿಸ್ ಈಜಿಪ್ಟೈ ಅಂತ ಅದ ಹೆಸರು. ನೋಡಕ್ಕೆ ಕಪ್ಪಗಿರುತ್ತೆ, ಮೈ ಮೇಲೆ ಬಿಳಿ ಬಿಳಿ ಚುಕ್ಕೆಗಳಿರುತ್ತೆ ಅಥವಾ ಲೈನ್ ಇರುತ್ತೆ, ಟೈಗರ್ ಮಸ್ಕಿಟೋ ಅಂತಾನು ಕರೀತಾರೆ. ಇದು ಏನಾಗತ್ತೆ ಅಂದ್ರೆ, ಇದರಲ್ಲಿ ಇನ್ಫೆಕ್ಷನ್ ಇರುತ್ತೆ ಆಲ್ರೆಡಿ ಇನ್ಸೆಕ್ಟ್ನಲ್ಲಿ, ಆ ಒಂದು ಸೊಳ್ಳೆಯಲ್ಲಿ. ಯಾಕಂದ್ರೆ ಇದು ಬೇರೆ ದೇಶದಿಂದ ಬಂದಿರೋ ಸೊಳ್ಳೆ, ನಮ್ಮ ಭಾರತದಲ್ಲ ಇದು, ಇದು ಸೌತ್ ಆಫ್ರಿಕಾದಿಂದ ಬಂದಿರೋಂಥ ಸೊಳ್ಳೆ. ಎಲ್ಲ ಇವಾಗ ಫ್ಲೈಟ್ಗಳು ಎಲ್ಲ ಜಾಸ್ತಿ ಆಗ್ತಾ ಇದ್ದಂಗೆ ಯಾವುದೋ ಒಂದೆರಡು ಸೇರ್ಕೊಂಡು ಬಂದರೆ ಆಗೋಬಿಡ್ತಲ್ಲ, ಹಾಗೆ ಅದ್ರದ್ದು ಇದು. ಈ ಕಾಯಿಲೆ ಏನು ಅಂತಂದರೆ, 4 ಥರ ಇದೆ ಕಾಯಿಲೆ ಡೆಂಗ್ಯೂ ಜ್ವರ, ಅದರಲ್ಲಿ ಚಿಕನ್ ಗುನಿಯ ಅಂತಲೂ ಒಂದು. ಈ ಡೆಂಗ್ಯೂ ಜ್ವರ ಬಂದರೆ ಒಂದು ಶಾಕ್ ಸಿಂಡ್ರೋಮ್ ಅಂತ ಒಂದಿದೆ, ಅದರಲ್ಲಿ ಏನಾಗುತ್ತೆ ಅಂತಂದರೆ, ಆ ಕಾಯಿಲೆ ಬಂದಿದ ತಕ್ಷಣ ಸೊಳ್ಳೆ ಕಚ್ಚೋದ್ರಿಂದ ಅವ್ರಿಗೆ ಬರುತ್ತೆ ಕಾಯಿಲೆ. ಒಂದು 5 ದಿವಸ ಆದಮೇಲೆ 6 ದಿವಸ ಆದಮೇಲೆ ಜ್ವರ ಶುರು ಆಗುತ್ತೆ, 3 ದಿವಸ ಬಹಳ ಹೈ ಟೆಂಪ್ರೇಚರ್ ಹೋಗುತ್ತೆ, 4 ದಿವಸ ಜ್ವರ ಹೊಟ್ಟೋಗುತ್ತೆ. ಆಗ ಏನಾಗುತ್ತೆ, ಎಲ್ಲ ಜನ ಹೊಟ್ಟೋಯ್ತು ಜ್ವರ ಅಂತ ಖುಷಿಯಾಗಿರ್ತಾರೆ, ಅಲ್ಲಿಂದನೇ ಹುಷಾರಾಗಿರ್ಬೇಕು. ಅಲ್ಲಿಂದ ಏನಾಗುತ್ತೆ ಅಂದರೆ, ವೈರಸ್ ಮೈಯೆಲ್ಲ ತುಂಬ್ಕೊಂಡ್ಬಿಟ್ಟು ಆ ರಕ್ತದ ನಾಳಗಳನ್ನೆಲ್ಲ ಡ್ಯಾಮೇಜ್ ಮಾಡಿಬಿಟ್ಟು ಬ್ರೈನಲ್ಲಿ ನಿಮ್ಮದು ರಕ್ತಸ್ರಾವ ಆಗ್ಬಿಡ್ಬೋದು, ಆಗಿಬಿಟ್ಟು ನಿಮಗೆ ಡೆತ್ ಬಂದ್ಬಿಡ್ಬೋದು ಫಾಸ್ಟಾಗೆ. ಸೊ ಅದಕ್ಕೋಸ್ಕರ ಇದು ಭಾಳ ಹುಷಾರಾಗಿರ್ಬೇಕು, ಇದು ನೆಗ್ಲಿಜೆನ್ಸೇ ಮಾಡಬಾರ್ದು. ಜ್ವರ ಬಂತು ಹೋಗುತ್ತೆ ಅಂದ್ಕೊಂಡಿರಂಗಿಲ್ಲ ಈ ಕಾಲ, ಮೊದಲೆಲ್ಲ ಏನು ಒಂದು 4 ದಿನ ಸುಮ್ಮನೆ ಇದ್ರೆ ಉಪವಾಸ ಇದ್ರೆ ಹೋಗುತ್ತೆ ಅಂತ, ಈಗ ಆಗಲ್ಲ. ಫಸ್ಟ್ ಬ್ಲಡ್ ಟೆಸ್ಟ್ ಮಾಡಬೇಕು, ನೋಡಬೇಕು, ಅದರಲ್ಲಿ ನಿಮ್ಮ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ, ಕಮ್ಮಿ ಆಗ್ತಾ ಹೋಗ್ತಾ ಹೋಗ್ತಾ ಪ್ರಾಣ ಹೊರಟೋಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ಹುಷಾರಾಗಿರ್ಬೇಕು. ಚಿಕನ್ ಗುನಿಯ ಅನ್ನೋದು ಅದೇ ಥರನೇ, ಅದು ಮೂಳೆ ಸಂಧಿಗಳು ಎಂಥ ನೋವು ಬರುತ್ತೆ ಅಂದರೆ ಪ್ರಾಣ ಹೋಗುವಂಥ ನೋವು, ಅವರು ಭಾಳ ಕಷ್ಟಪಡ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಸುತ್ತಲೂ ನೀರು ನಿಲ್ಲದೆ ಇರೋ ಥರ ಮಾಡಿ ಅದಕ್ಕೊಂದು ಮ್ಯಾಜಿಕ್ ಐಟಮ್ ಮಾಡ್ತೀನಿ. ಸುಮ್ಮನೆ ನಾನು ಬಾಯಿಂದ ಹೇಳಿದ್ರೆ ಲೆಕ್ಚರ್ ಆಗ್ಬಿಡುತ್ತೆ, ಇದು ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನಾವೊಂದು ಬಿಂದಿಗೆ ತಗೊಳ್ತೀನಿ, ಬಿಂದಿಗೆಯಿಂದ ನೀರು ಸುರಿತೀನಿ, ಮುಗಿದೋಗುತ್ತೆ. ನೋಡಿ, ನಿಮ್ಮ ಮನೆ ಮೇಲ್ಗಡೆ ಹೋಗಿ ನೋಡಿ, ಚಿಪ್ಪು ಟೈಯರು ಇನ್ನೊಂದು ಒಡೆದಾಗಿರೋ ಗ್ಲಾಸ್ ಪೀಸು ಅದು ಇದು ಇರುತ್ತೆ, ಮಳೆ ಬಿದ್ದಿರೋ ನೀರು ಅದರಲ್ಲಿ ಇರುತ್ತೆ, ಅದರಲ್ಲೇ ಇದು ಮೊಟ್ಟೆ ಇಡೋದು. ಯಾವುದು ಇಡೀ ಸಿಜಿಪ್ ಟೈ, ಈ ಕೊಚ್ಚನಲ್ಲಿ ಬೆಳೆಯಲ್ಲ ಈ ಸೊಳ್ಳೆ, ಇದು ಹೈಫೈ ಸೊಳ್ಳೆ. ಇದು ನಿಮ್ಮ ಮನೆ ಎ ಸಿ ಕೂಲರು ಫ್ರಿಜ್ ಕೆಳಗಡೆ ಟ್ರೇ ಇರುತ್ತೆ, ನೀರು ನಿಂತಿರುತ್ತೆ, ಅಲ್ಲಿ ನಿಮ್ಮ ತೊಟ್ಟಿ ನೀರು ಇರುತ್ತಲ್ಲ, ಮುಚ್ಚಳ ಮುಚ್ಚಲಿಲ್ಲ ಅಂದರೆ ಅಲ್ಲೋಗಿ ಮೊಟ್ಟೆ ಇಡುತ್ತೆ, ಅಲ್ಲಿಂದ ಅದು ಮೊಟ್ಟೆ ಇದಾಗ್ಬಿಟ್ಟು ಲಾರ್ವಾ ಆಗಿ ಬಂದ್ಬಿಡುತ್ತೆ ಸೊಳ್ಳೆ. ಈಗ ತಾಯಿಗೆ ಆ ಒಂದು ಇನ್ಫೆಕ್ಷನ್ ಇದ್ರೆ ಅದ್ರ ಮೊಟ್ಟೆ ಮರಿಗಳಿಗೂ ಇನ್ಫೆಕ್ಷನ್ ಬಂದಿರುತ್ತೆ. ಸೊ ಹಾಗಾಗಿ ಇದು ಡೇಂಜರ್ ಇದು, ಅದಕ್ಕೋಸ್ಕರ ಹುಷಾರಾಗಿರಿ. ಆ ಟೈಮ್ನಲ್ಲಿ ಡೆಂಗ್ಯೂ ಜ್ವರ ಬರೋದು ಗೊತ್ತಾಗ್ಬಿಡುತ್ತೆ, ಇನ್ನೊಂದು ಮುಗಿತಾ ಇದೆ ಮಳೆಗಾಲ ಅಂದ ತಕ್ಷಣ ಶುರು ಆಗುತ್ತೆ. ಅದಕ್ಕೆ ಮಕ್ಕಳಿಗೆಲ್ಲ ಮೈ ತುಂಬ ಬಟ್ಟೆ ಹಾಕಿ, ಆಯ್ತಾ, ಮಲ್ಕೋಬೇಕಾದ್ರೆ ಎಲ್ಲೆಲ್ಲಿ ಓಪನ್ ಇದೆ ಅಂತ ಕಡೆ ಯಾವ್ದಾರ ಕ್ರೀಮ್ ಹಚ್ಚಿಬಿಟ್ಟು ಸೊಳ್ಳೆ ಬರ್ದಿರೋ ಥರ ನೋಡ್ಕೊಳ್ಳಿ, ಇಲ್ವಾ ನೆಟ್ ಹಾಕ್ಬಿಟ್ಟು ಇದು ಮಾಡಿ ಮನೆ ಇದಕ್ಕೆಲ್ಲ ಕಿಟಕಿಗಳಿಗೆ ನೆಟ್ ಹಾಕಿ ಅಂತ ನಾನು ಏನು ಮಾಡ್ತೀನಿ, ಒಂದು ಖಾಲಿ ಡಬ್ಬ ತೋರಿಸಿ ಏನೂ ಇರಲ್ಲ ಅಲ್ಲಿಂದ ತೆಗಿತೀನಿ, ಒಂದು ಚಿಕ್ಕ ಸೊಳ್ಳೆ ಪರದೆ ಬರುತ್ತೆ, ಆವಾಗ ಮೆಸೇಜ್ ಹೇಳ್ತೀನಿ. ಆಮೇಲೆ ಇನ್ನೊಂದು ಇದು ಮಾಡ್ತೀನಿ, ಇನ್ನೊಂದು ಜಾಲರ ಬರುತ್ತೆ, ಇದನ್ನು ನಿಮ್ಮ ಮನೆ ಕಿಟಕಿಗೆ ಹಾಕಿ ಅಂತೀನಿ. ಆಗ ಏನಾಗುತ್ತೆ, ಅವ್ರಿಗೆ ತಲೆಗೆ ಹೋಗುತ್ತೆ. ಕರೆಕ್ಟ್, ಹೌದು, ಬರೀ ಮಾತಿನಲ್ಲಿ ಏನೂ ಆಗಲ್ಲ, ಹಾಗಂಗೆ ಯಾವಾಗಲೂ ಎಲ್ಲ ಆಗಿರೋದು ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ಸೊ ಈ ಥರ ಎಲ್ಲ ಮಾಡಿ ಎಲ್ಲ ಮಾಡ್ತಿದ್ದೆ. ಅದಾದ ನಂತರ ಇದ್ರ ಬಗ್ಗೆ ಶೋ ಮಾಡಿದೆ, ಅದ್ರ ಬಗ್ಗೆ ನಮ್ಮ ಸೆಂಟ್ರಲ್ ಜೈಲು ಕೇಂದ್ರೀಯ ಕಾರಾಗೃಹ ಇದೆಯಲ್ಲ, ಅಲ್ಲೋಗಿ ಅಲ್ಲಿ ಕೈದಿಗಳಿಗೆ ಮನಪರಿವರ್ತನೆ ಅಂತ ಒಂದು ಶೋ ಮಾಡಿದೆ.
ಆ ಮನ ಪರಿವರ್ತನೆ ಶೋನಲ್ಲಿ ಏನು ಅಂದರೆ ತಪ್ಪು ಮಾಡೋದು ಸಹಜ. ನನಗೆ ಏನಪ್ಪ ಗೊತ್ತಾಗಿದ್ದು ಅಂತಂದರೆ, ಯಾರಿಗೆ ಲಾಯರ್ ನೀಡೋಕ್ಕೆ ದುಡ್ಡಿಲ್ಲ ಅವ್ರು ಮಾತ್ರ ಇರ್ತಾರೆ. ನೀವು ದುಡ್ಡಿದ್ದು ಲಾಯರ್ ಇತ್ತು ಅಂತಂದ್ರೆ ನೀವು ವಿಚೆ ಇರ್ತೀರ. ಸೊ ಅವ್ರು ಬಡವರೇ ಪಾಪ, ಏನೋ ಒಂದು ಸರ್ಕಮ್ಸ್ಟೆನ್ಸ್ ಅಂತಾರೆ, ಸನ್ನಿವೇಶಕ್ಕೆ ಸಿಕ್ಕಾಕೊಂಡು ಅವ್ರ ಪಾಪ ಬಂದಿರ್ತಾರೆ. ಹಂಗೆ ನೋಡಕ್ಕೆ ಹೋದ್ರೆ ಅಲ್ಲಿ ಒಳಗಡೆ ಇರೋರ್ಕಿನ ಈಚೆ ಕಡೆನೇ ಜಾಸ್ತಿ ಇದೆ ಕೈದಿಗಳು. ಆಯ್ತಾ, ಹಾಗಾಗಿ ಅವ್ರಿಗೆ ಮನಸ್ಸಿಗೆ ಖುಷಿ ಕೊಡಕ್ಕೆ ಮಾಡಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಾಯ್ತು ಶೋ. ಆವಾಗಿನ ಡಿ ಐ ಜಿ ಇದ್ದವರು ಕೃಷ್ಣಮೂರ್ತಿ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಅದರಲ್ಲಿ ಏನು ಮಾಡಿದೆ ಅಂದರೆ, ಒಂದು ದೊಡ್ಡ ಬಾಕ್ಸು, ಆ ಬಾಕ್ಸ್ ಒಳಗಡೆ ನನಗೆ ಬೇಡಿ ಹಾಕ್ಬಿಟ್ರು. ಯಾರು ಅಲ್ಲೇ ಇದ್ರು, ಯಾರು ಇನ್ಸ್ಪೆಕ್ಟ್ರು ಸೆಂಟ್ರಲ್ ಜೈಲಲ್ಲಿ, ಬೇಡಿ ಹಾಕಿ ಲಾಕ್ ಹಾಕಿ ಒಂದು ಬಾಕ್ಸ್ ಎಲ್ಲ ಹಾಕಿದ್ರು. ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ನಾಲ್ಕು ಕಡೆ ಬೀಗ ಹಾಕಿ, ಆಯಿತಾ, ಬೀಗದಕ್ಕೆ ಅವರೇ ಇಟ್ಕೊಂಡ್ರು. ಆಮೇಲೆ ಮೇಲ್ಗಡೆ ಬಾಕ್ಸ್ ಮೇಲ್ಗಡೆ ಒಂದು ಲೇಡಿ ನಮ್ಮ ಅಸಿಸ್ಟೆಂಟ್ ಬಂದು ಒಂದು ದೊಡ್ಡ ಬಟ್ಟೆನ ತೊಗೊಂಡು ಹಿಂಗೆ ಇಟ್ಕೊಂಡು 1, 2, 3 ಎಂದು ಬಿಟ್ಟಿದ ತಕ್ಷಣ ನಾನು ಬಂದುಬಿಟ್ಟಿದ್ದೆ. ಆ ಲೇಡಿ ಒಳಗಡೆ ಹೊರಟೋಗಿದ್ಲು. ಆವಾಗ ಮೆಸೇಜ್ ಏನು ಕೈದಿಗಳಿಗೆ, ನೋಡಿ ನಾನೇನು ಎಸ್ಕೇಪ್ ಆಗಿ ಈಚೆ ಕಡೆ ಬಂದೆ, ಇದು ನಿಮಗೆ ಖುಷಿ ಕೊಡ್ತು. ನೀವೇನಾದರೂ ಎಸ್ಕೇಪ್ ಆಡಿದ್ರೆ ನಿಮ್ಮ ಶಿಕ್ಷೆ ಡಬಲ್ ಆಗುತ್ತೆ, ನೀವು ಮಾಡಕ್ಕೆ ಹೋಗಬೇಡಿ ಅಂತ ಅವ್ರಿಗೆ ಮೆಸೇಜ್ ಕೊಟ್ಟಿದ್ದು. ಸೊ ಆ ಕನೆಕ್ಷನ್ ಇರೋದೇ ಎಲ್ಲ ಹೇಳಿದ್ದಕ್ಕೆ ಅವ್ರಿಗೆ ತುಂಬ ಸಕ್ಸಸ್ ಆಯಿತು. ಪೊಲೀಸ್ ನ್ಯೂಸ್ ಅಂತ ಅವಾಗ ಒಂದು ಪೇಪರ್ ಬರೋದು, ಅದರಲ್ಲಿ 2 ಪೇಜ್ ಹಾಕ್ಬಿಟ್ಟಿದ್ರು ಬರೀ ಶೋ ಬಗ್ಗೆ ಆ ಥರ. ಆಮೇಲೆ ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡ್ತೀವಿ, ಅದರಲ್ಲಿ ಇಲ್ಲಿ ನಾನಾ ಕಡೆ ಅಲ್ಲೇ ಸೆಂಟ್ರಲ್ ಜೈಲಿನಲ್ಲೇ ಮಹಿಳಾ ಕೈದಿಗಳಿದ್ದಾರೆ, ಅವ್ರಿಗೆ ಮಾಡಿದ್ದೆ. ಅಭಯಾಶ್ರಮ ಅಂತ ಗಾಂಧಿ ಬಜಾರಲ್ಲಿದೆ, ಅಲ್ಲಿ ಮಾಡಿದ್ದೆ. ಅಭಯಾಶ್ರಮ ಅಂತ ವಿಲ್ಸನ್ ಗಾರ್ಡನ್ನಲ್ಲಿ ಒಂದಿದೆ. ಈ ಥರ ಎಲ್ಲ ಕಡೆಯೂ ಹೋಗಿ ನಾನು ಅವ್ರಿಗೆ ಆ ಒಂದು ಕಾಲಕ್ಕೆ ತಕ್ಕಂತೆ ಒಂದು ಮೆಸೇಜ್ ಇಟ್ಕೊಂಡು ಶೋ ಕೊಡ್ತೀನಿ. ಸರ್, ಅದಾದ ನಂತರ ನೀವು ಸ್ಕೂಲ್ಸ್ಗಳಲ್ಲಿ ಹೊಸ ಹೊಸ ವಿಷಯಗಳನ್ನ ತಗೊಂಡು ಶೋಗಳನ್ನ ಕೊಡ್ತಾ ಇರ್ತೀರ, ಸೊ ಅದ್ರ ಬಗ್ಗೆ ಹೇಳಿ. ಈ ಸ್ಕೂಲ್ಗಳಲ್ಲಿ ಏನಾಗ್ತಿದೆ, ಇತ್ತೀಚೆಗೆ ತುಂಬ ಜನ ಮಕ್ಕಳು ಮೊಬೈಲಿಂದ ಹಾಳಾಗ್ತಾ ಇದ್ದಾರೆ. ಮೊಬೈಲು ಯಾರು ಪ್ರಾಕ್ಟೀಸ್ ಮಾಡಿಸೋದ್ರು ಅವ್ರ ತಂದೆ ತಾಯಿದೇ ತಪ್ಪು. ಹೌದು, ಮಗು ಊಟ ಮಾಡಲಿಲ್ಲ ಅಂದರೆ ಮೊಬೈಲ್ ಕೊಟ್ಬಿಡೋದು, ಊಟ ಮಾಡಿಸ್ಬಿಟ್ರೆ ಕೆಲಸ ಮುಗೀತು ಅಂತ. ಈಗ ಅವರು ತಾನೇ ತಪ್ಪು, ಅವ್ರು ಕೊಟ್ಟು 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 ಮಾಡಿ ಏನಾಗಿದೆ, ಆ ಮೊಬೈಲ್ ಇಲ್ದಿರ ಇರಲ್ಲ. ಅದು ಹಂಗೆ ಅಭ್ಯಾಸ ಬಂದ್ಬಿಟ್ಟು ಓದೋದು ಬಿಟ್ಬಿಟ್ಟು ಅದರಲ್ಲೇ ಇಂಟ್ರೆಸ್ಟ್ ಇರುತ್ತೆ. ಸೊ ಅದಕ್ಕೆ ಈಗೇನು ಮಾಡ್ತಾ ಇದ್ದೀನಿ, ಮ್ಯಾಜಿಕ್ನಲ್ಲಿ ಯಾವ ಥರ ಮಾಡಿದ್ರೆ, ಹೇಗೆ ಮಾಡಿದ್ರೆ ಅವರು ಆ ಒಂದು ಅಡಿಕ್ಷನಿಂದ ಬರ್ಬೋದು. ಆಮೇಲೆ ತುಂಬ ಜನ ಬೆಳಗ್ಗೆಯಿಂದ ರಾತ್ರಿ ತನಕ ಓದ್ತಾರೆ, ಪರೀಕ್ಷೆಗೆ ಹೋಗ್ತಾರೆ, ಬರೀತಾರೆ, ಜ್ಞಾಪಕಕ್ಕೆ ಬರಲ್ಲ. ಮುಖ್ಯ ಕಾರಣ ಏನು ಅಂದರೆ ಬಾಯ್ ಹರ್ಟ್ ಅಂತಾರೆ, ಬಾಯಿ ಪಾಠ ಮಾಡೋದು ಯಾವತ್ತೂ ಉಳಿಯಲ್ಲ. ನೀವೊಂದು ಪ್ಯಾರಾ ಓದ್ಬಿಟ್ಟು ಕಣ್ಣು ಮುಚ್ಕೊಂಡು ಮನನ ಮಾಡಿ ಏನು ಓದ್ದೆ, ಏನೇನು ಪಾಯಿಂಟ್ಸ್ ಇತ್ತು ಅಂತ ಒಂದು ಕಡೆ ನೋಟ್ ಡೌನ್ ಮಾಡಿದ್ರೆ ಅದು ಸಾಕು ಅವನಿಗೆ, ಅವ್ನು ಪಾಸ್ ಆಗಿಬಿಡ್ತಾರೆ. ಆಯಿತಾ, ಆಮೇಲೆ ತುಂಬ ಜನ ಇದು ಫೇಲ್ ಆಗೋಗ್ಬಿಡ್ತೀನಿ ಇನ್ನೊಂದು ಭಯಕ್ಕೇ ಇನ್ನೂ ರಿಸಲ್ಟೇ ಬಂದಿರಲ್ಲ, ಆವಾಗಲೇ ಮನೆ ಬಿಟ್ಟು ಓಡೋಗ್ಬಿಡೋದು, ಇಲ್ಲ ಇನ್ನೊಂದಿನ ಹೆಚ್ಚು ಕಮ್ಮಿ ಮಾಡ್ಕೊಂಬಿಡ್ತಾರೆ. ಎಸ್ ಎಲ್ ಸಿ ಮತ್ತು ಈ ಪಿ ಯು ಸಿಗಳು ಬಂತು ಅಂದರೆ ಇದೊಂದು ಯಾವಾಗಲೂ ಜಾಸ್ತಿ ಆಗ್ತಾಯಿರುತ್ತೆ. ಹಾಗೆ ಮಕ್ಳಿಗೆ ಏನು ಹೇಳ್ತೀನಿ ನಾನು, ಈಗ ಎಸ್ ಎಲ್ ಸಿ ಫೇಲ್ ಆದರೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಸಾಯ್ತೀರಾ, ತಿರ್ಗಾನಿ ಹುಟ್ಟಬೇಕು, ತಿರ್ಗಾ ಮಗುವಿಂದ ಬೆಳಿಬೇಕು, 1ನೇ ಕ್ಲಾಸ್ ಓದಬೇಕು, 2ನೇ ಕ್ಲಾಸ್ ಓದಬೇಕು, 10ನೇ ಕ್ಲಾಸ್ ತನಕ ಓದಿ ತಿರ್ಗಾ ಓದಬೇಕು ಎಕ್ಸಾಮ್ಗೆ. ಅದ್ರ ಬದಲು ಇನ್ನೊಂದು ವರ್ಷ ಇದ್ಬಿಟ್ಟು ಟ್ಯೂಷನ್ ತೊಗೊಂಡು ಹೋದ್ ಪಾಸ್ ಮಾಡ್ಕೊಬೋದಲ್ವಾ, ಅದಕ್ಕೆ ಸತ್ಬಿಟ್ಟು ತಿರ್ಗಾ ಬರಬೇಕು ಅಷ್ಟು ವರ್ಷಗಳು. ಇದೊಬ್ಬರು ಹೇಳಿದ್ರು, ಒಬ್ಬರು ಯಾರೋ ದೊಡ್ಡವರು. ಅದಕ್ಕೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಲ್ಲದಕ್ಕೂ ಪರಿಹಾರ ಅಲ್ಲ, ಯೋಚನೆ ಮಾಡಿ ಮಾಡಬೇಕು. ಅದಕ್ಕೆ ಈ ಒಂದು ಹಂತಕ್ಕೆ ಹೋಗಬಾರ್ದು ಅಂದರೆ ನೀವು ಶಾಲೆಯಲ್ಲಿ ಕೂತಾಗ ಗಮನ ಇಟ್ಟು ಪಾಠ ಕೇಳಬೇಕು, ಅರ್ಥ ಆಗಲಿಲ್ಲ ಪ್ರಶ್ನೆ ಕೇಳಬೇಕು, ಅದಾದಮೇಲೆ ಅವತ್ತಿನ ಪಾಠ ಅವತ್ತೇ ಬಂದು ಓದ್ಬಿಟ್ಟು ಹೋಮ್ವರ್ಕ್ ಮಾಡಿಬಿಟ್ರೆ ನಿಮಗೆ ಓದೋದೇ ಬೇಕಾಗಿಲ್ಲ, ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಆಮೇಲೆ ಟೀಚರ್ದು ಭಾಳ ಇಂಪಾರ್ಟೆಂಟು, ಎಷ್ಟು ಎಫೆಕ್ಟಾಗಿ ಅವರು ಶೋ ಇದು ಮಾಡ್ತಾರೆ, ಪ್ರೆಸೆಂಟ್ ಮಾಡ್ತಾರೆ ಪಾಠನ, ಜ್ಞಾಪಕ ಇರ್ತಾರೆ, ಹೇಳ್ಕೊಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾಗಲಿಲ್ಲ ಅಂದಾಗಲೂ ಮನೆಗಳಲ್ಲಿ ಪೇರೆಂಟ್ಸ್ ಗಮನ ಇಡಬೇಕು. ಮಗು ಹೋಗ್ತಾ ಇದೆ ಸ್ಕೂಲಿಗೆ, ಸುಮ್ಮನೆ ಅವ್ರ ಪಾಡ್ಗೆ ಅವರು ಇವ್ರ ಪಾಡ್ಗೆ ಇವ್ರು ಇದ್ರೆ ಏನು ಮಾಡ್ತಿದ್ದೆ ಗೊತ್ತಾಗಲ್ಲ. ಆಗಾಗ ಸ್ವಲ್ಪ ಕೇರ್ ತೊಗೋಬೇಕು, ಚೆಕ್ ಮಾಡಬೇಕು, ಏನು ಹೋಗ್ತಾರೆ ಬರ್ತಾನ ಇಲ್ವಾ, ಅಟೆಂಡೆನ್ಸು ಅವ್ನು ಗೊತ್ತಿಲ್ಲದಂಗೆ ಕೇಳಿಸ್ಕೊಂತಾ ಇರಬೇಕು, ಫೋನ್ ಮಾಡಿ ಮಾಡಿ. ಅವಾಗ ಏನಾಗುತ್ತೆ, ಅವ್ನಿಗೆ ಒಂದು ಭಯ ಇರುತ್ತೆ, ಇಲ್ಲಾಂದ್ರೆ ಕೇಳ್ಬೋದು. ಸೊ ಅದು ನೆಗ್ಲಿಜೆನ್ಸ್ ಆಫ್ ಪೇರೆಂಟ್ಸೇ, ಪೇರೆಂಟ್ಸ್ ಕೊಡಲೇ ಇಲ್ಲ ಮೊಬೈಲ್ ಅಂದರೆ. ಈಗ ಬೇರೆಯವ್ರ ಇದರಲ್ಲಿಲ್ಲ, ನಾನು ಕೆಲವು ಕಡೆ ನೋಡಿದ್ದೀನಿ, ಈಗಲೂ 3-4 ಜನ ಮನೆಗಳಲ್ಲಿ ಮ್ಯಾಜಿಕ್ ಹೇಳ್ಕೊಡೋಕೆ ಹೋಗ್ತೀನಿ, ಅವ್ರ ಟಿ ವಿ ಪ್ರೋಗ್ರಾಮೇ ಗೊತ್ತಿಲ್ಲ, ಟಿ ವಿಲಿ ಏನು ಬರೋದು ಗೊತ್ತಿಲ್ಲ, ಏನಾದ್ರೂ ಟಿ ವಿ ನೋಡೋಕೆ ಬಿಡೋದಿಲ್ಲ, ಎಲ್ಲ ಮೊಬೈಲ್.
ಇಲ್ಲ, ಎಲ್ಲ ಇದು ಫುಟ್ಬಾಲ್ ಕಳಿಸ್ತಾರೆ, ಸ್ವಿಮ್ಮಿಂಗ್ ಕಳಿಸ್ತಾರೆ, ಫುಲ್ ಆಕ್ಟಿವಿಟಿ. ಇಷ್ಟೇ ಸಾಕು. ಈಗ ಅವ್ನು ಟಿ ವಿ ನೋಡಿ, ಸೀರಿಯಲ್ ನೋಡಿ ಏನಾಗಬೇಕಾಗಿದೆ, ನ್ಯೂಸ್ ನೋಡಿ ಏನಾಗಬೇಕಾಗಿದೆ, ಬೇಕಿಲ್ಲ. ಸೊ ಅಂಥದನ್ನು ಅವ್ರು ಕೆಲವು ತಂದೆ ತಾಯಿಗಳು ಕೊಡ್ತಾ ಇದ್ದಾರೆ, ನಾವು ನೋಡ್ತಿದ್ದೀನಿ. ಅವ್ರಿಗೂ ಬೇಕಿರಲ್ಲ, ಮೊಬೈಲ್ ಮೊಬೈಲ್ ಬೇಕಿರಲ್ಲ. ಅವ್ರನ್ನ ಸ್ವಿಮ್ಮಿಂಗ್ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಅದಕ್ಕೆ ಚಟುವಟಿಕೆಗಳಿರ್ಬೇಕು. ಇವತ್ತಿನ ಮಕ್ಕಳು ಚಟುವಟಿಕೆನೇ ಇಲ್ಲ. ಮೊದಲ ನಾವು ರೋಡ್ಗಳಲ್ಲಿ ಏನೇನೋ ಆಟಗಳು ಆಡ್ತಾ ಇದ್ವಿ, ಈಗ ಈಚೆ ಕಡೆ ಹೋಗಿ ಬಿಡೋದೇ ಇಲ್ಲ. ಮನೆಯಲ್ಲಿರು ಮನೆಯಲ್ಲಿರು ಅಂತ ಅವಾಗೇನು ಮಾಡ್ತಾರೆ, ಅವರು ಪುಸ್ತಕದ ಮಧ್ಯೆ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತಾರೆ. ಅದೇ ಆಗ್ತಾರ. ಅದಕ್ಕೆ ಅವ್ರನ್ನ ಜಾಸ್ತಿ ಆಕ್ಟಿವಿಟಿಗೆ ಬಿಡಬೇಕು, ಚಟುವಟಿಕೆ. ಹಾಗೂ ಅವರು ಆರೋಗ್ಯನೂ ಇರುತ್ತೆ, ಬ್ರೈಟಾಗೂ ಹೋಗ್ತಾರೆ. ಹೌದು, ನಿಜ. ಇವ್ರಿಗೆ ಏನಾಗುತ್ತೆ, ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಯಾರು ಇರಲ್ಲ ಮೊಬೈಲ್. ಕೆಲವೆಲ್ಲ ಸಮಯನೂ ಹಂಗೆ ಇದೆ. ಹೌದು, ಏನು ಮಾಡೋಕ್ಕಾಗಲ್ಲ. ಹೌದು, ಈಗ ಹಳ್ಳಿ ಕಡೆಯೂ ಕೂಡ ಇದೇ ರೀತಿ ಆಗಿದೆ ಅಂತಲೇ ಹೇಳ್ಬೋದು. ಮುಂಚೆ ಆಗಿದ್ದಿದ್ರೆ ಎಲ್ಲ ಹಳ್ಳಿಯಲ್ಲೆಲ್ಲ ಹಳ್ಳಿಗೆ ಹೋಗ್ತು ಅಂದ್ರೆ ಎಲ್ಲ ಮಕ್ಕಳೆಲ್ಲ ಆಟಾಡ್ತಾ ಇರೋರು. ಸೊ ಈಗ ನೋಡ್ತಂದ್ರೆ ಯಾರು ಕಾಣಿಸಲ್ಲ, ಎಲ್ಲ ಸೇರ್ಕೊಂಡಿರ್ತಾರೆ ಮೊಬೈಲ್. ಮೊದಲು ಈ ರೋಡಲ್ಲಿ ಹೋಗೋದು ವೆಹಿಕಲ್ ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ, ಅದು ಯಾವಾಗ ಟಿ ವಿ ಬಂತು ಒಬ್ರು ಇರಲ್ಲ, ಎಲ್ಲ ಖಾಲಿ ರೋಡು. ಸೊ ಆ ಥರ ಆಗೋಗ್ಬಿಟ್ಟಿದೆ, ಜನ ಅದಕ್ಕೆ ಅಡಿಕ್ಟ್ ಆಗೋಗ್ಬಿಟ್ಟಿದೆ. ಸರ್, ಅದಾದ ನಂತರ ಸೊ ಈಗಲೂ ಶೋಸ್ಗಳನ್ನ ಕೊಡ್ತಾ ಇದ್ರೆ ನೋಡ್ತಾ ಇದ್ದೀವಿ, ತುಂಬಾನೇ ಸೆಲೆಬ್ರಿಟೀಸ್ಗಳ ಮನೇಲಿ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೇಲಿ ಶೋಸ್. ಅಂಬರೀಷ್ ಮಗ ಇದ್ರಲ್ಲ, ಈಗ ಅಭಿಷೇಕ್ ಗೌಡ, ಅವ್ರ 5ನೇ ವರ್ಷದ ಬರ್ತಡೇಗೆ ನಾನು ಕರೆಸಿದ್ರು, ಅಲ್ಲಿ ಶೋ ಮಾಡಿದೆ.